ಒಕ್ಕಲಿಗ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗ ಹಾಗೂ ಲಿಂಗಾಯತರಿಗೆ ಪ್ರತ್ಯೇಕ ಕ್ಯಾಟಗರಿಯನ್ನ ರಚಿಸಲಾಗಿದೆ ಎರಡು ಪ್ರತ್ಯೇಕ ಸಮುದಾಯಕ್ಕೆ ಪ್ರತ್ಯೇಕ ಕ್ಯಾಟಗರಿ ರಚಿಸಿದ ಸರ್ಕಾರ ಒಕ್ಕಲಿಗ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಕ್ಕಲಿಗ ಹಾಗೂ ಲಿಂಗಾಯತರಿಗೆ ಪ್ರತ್ಯೇಕ ಕ್ಯಾಟಗರಿಯನ್ನ ರಚಿಸಲಾಗಿದೆ ಎರಡು ಪ್ರತ್ಯೇಕ ಸಮುದಾಯಕ್ಕೆ ಎರಡು ಕ್ಯಾಟಗರಿ ರಚಿಸಿದ ಸರ್ಕಾರ ಹೊಸದಾಗಿ 2C ಮತ್ತು 2D ಕ್ಯಾಟಗರಿ ರಚನೆ ಮಾಡಲಾಗಿದೆ ಇನ್ನು 3A ನಲ್ಲಿದ್ದ ಒಕ್ಕಲಿಗರಿಗೆ 2C ಕ್ಯಾಟಗರಿಗೆ ಸೇರ್ಪಡೆ 3B ನಲ್ಲಿದ್ದ ಲಿಂಗಾಯತರಿಗೆ 2D ಮೀಸಲಾತಿಗೆ ಸೇರ್ಪಡೆ ಪಂಚಮಸಾಲಿ ಸಮುದಾಯ 2C ಗೆ ಸೇರ್ಪಡೆಯಾಗಿದೆ ಎಸ್ ಸಂಪುಟ ಸಭೆ ಬಳಿಕ ಸಚಿವ ಮಾಧುಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮಗೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಒಂದು ತಾತ್ಕಾಲಿಕವಾದ ವರದಿನ ಮಧ್ಯಂತರ ವರದಿನ ಕೊಟ್ಟಿದೆ ಮಧ್ಯಂತರ ವರದಿ ಕೊಡಲಿಕ್ಕೆ ಅವರಿಗೆ 20 ವರ್ಷ ಆಗಿರೋದ್ರಿಂದ ರಾಜ್ಯದಲ್ಲಿ ಎವರಿ 10 ಇಯರ್ಸ್ ಗೆ ಈ ವರದಿನ ರಿವೈಸ್ ಮಾಡಬೇಕು ಅನ್ನೋ ಒಂದು ಪ್ರಾವಿಷನ್ ಇರೋದ್ರಿಂದ ನಾವು ಮಾಡಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಇದು ಪ್ರಕಾರ ರಾಜ್ಯದಲ್ಲಿ ಇವತ್ತು ಎಸ್ಸಿ ಎಸ್ಟಿ ಬಿಟ್ಟು ಮೂರು ಪ್ರವರ್ಗಗಳಿವೆ 2A 2B 3A 3B ಇಷ್ಟು ಪ್ರವರ್ಗಗಳಿವೆ ನಾವು ಈ ಪ್ರವರ್ಗಗಳ ಪಟ್ಟಿಯನ್ನು ತಗೊಂಡಾಗ 2A ನಲ್ಲಿ 15% ಪಾಪ್ಯುಲೇಷನ್ ಇದೆ ಯಾವುದೇ ಕಾರಣಕ್ಕೆ ಅಲ್ಲಿರೋ 107 ಜನಾಂಗಗಳನ್ನ ಅಥವಾ ಜಾತಿಗಳನ್ನ ಮತ್ತೆ ಅವರಿಗೆ ಕೊಟ್ಟಿರೋ ಅಡಿಕ್ವೇಟ್ ರಿಸರ್ವೇಷನ್ ಅನ್ನು ಟಚ್ ಮಾಡಬಾರದು ಎಜುಕೇಷನಲ್ಲಿ ಎಂಪ್ಲಾಯ್ಮೆಂಟ್ ಗಾಗ್ಲಿ ಪೊಲಿಟಿಕಲ್ ರಿಸರ್ವೇಷನ್ ಗಾಗ್ಲಿ ಅವರನ್ನ ಯಾವುದೇ ರೀತಿ ಟಚ್ ಮಾಡಬಾರದು ಹಾಗೆ 2B ನಲ್ಲಿ ಇರೋವರನ್ನು ಯಾವುದೇ ರೀತಿಯಲ್ಲಿ ಟಚ್ ಮಾಡಬಾರದು ಅಂತ ನಿರ್ದಿಷ್ಟವಾದ ಮಾನದಂಡನ ನಿರ್ಧರಿಸಿ ಇವತ್ತೊಂದು ವರದಿ ಕೊಟ್ಟಿದ್ದಾರೆ ಅದು ಜೊತೆಗೆ ತಾತ್ವಿಕವಾಗಿ ನಾವೀಗ 3 ನಲ್ಲಿರೋರನ್ನ 3 ನಲ್ಲಿರೋ ಕ್ಯಾಟಗರಿ ನಲ್ಲಿರೋರನ್ನು 2 ಗೆ ತರಲಿಕ್ಕೆ ಅನುಮೋದನೆನ ಕೊಟ್ಟಿದ್ದೀವಿ ಅದನ್ನು ಕೂಡ ಶಿಫಾರಸು ಮಾಡಿದ್ದಾರೆ ಯಾರು 3A ನಲ್ಲಿದ್ರು ಅಂದ್ರೆ ಒಕ್ಕಲಿಗರು ಮತ್ತು ಇತರರು ಅವರನ್ನು ನಾವು ಇಲ್ಲಿಂದ ಮುಂದೆ 2C ಅಂತ ಮಾಡ್ತೀವಿ ಯಾರು 3B ನಲ್ಲಿದ್ರು ಅಂದ್ರೆ ಲಿಂಗಾಯತರು ಮತ್ತು ಇತರರು ಅವರನ್ನ 2D ಅಂತ ಮಾಡ್ತಾ ಇದೀವಿ ನಾವು ಎರಡೇ ಕ್ಯಾಟಗರಿ ಮಾಡ್ತಾ ಇದೀವಿ ನಾವು ಒಂದು ಎಸ್ಸಿ ಎಸ್ಟಿ ಇನ್ನೊಂದು 2A 2B ಯಾವುದೇ ಕಾರಣಕ್ಕೆ ಅಲ್ಲಿರೋ ಸಂಖ್ಯೆನಾಗಲಿ ಅವ್ರಿಗಿರೋ ಮೀಸಲಾತಿನಾಗಲಿ ಮೀಸಲಾತಿಗಿರೋ ಎಲ್ಲ ಲಕ್ಷಣಗಳನ್ನು ಅಂದರೆ ರಾಜಕೀಯವಾಗಿ ಎಜುಕೇಷನಲ್ಲಿ ಎಂಪ್ಲಾಯ್ಮೆಂಟು ಯಾವುದೂ ಟಚ್ ಮಾಡ್ದಂಗೆ 2A 2Bಯನ್ನು ಮೇಂಟೈನ್ ಮಾಡಿ 2C 2Dಯನ್ನು ಕ್ರಿಯೇಟ್ ಮಾಡ್ತಿದ್ದೀವಿ 2C 2Dನಲ್ಲಿ 3A ಮತ್ತು 3Bನಲ್ಲಿ ಏನು ಸವಲತ್ತುಗಳನ್ನ ಅವರು ಈವರೆಗೆ ಅನುಭವಿಸ್ತಾ ಇದ್ದರು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತೀವಿ ಆದರೆ ನಮಗೆ ಈಗ EWSಅಲ್ಲಿ 10% ರಿಸರ್ವೇಷನ್ ಹೆಚ್ಚು ಮಾಡಲಿಕ್ಕೆ ಸಂವಿಧಾನದ 103ನೇ ಅಮೆಂಡ್ಮೆಂಟ್ ಆಗಿ ಅದನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರೋದ್ರಿಂದ ರಾಜ್ಯದಲ್ಲಿ 10% ಮೀಸಲಾತಿ ಹೆಚ್ಚಿನ ಮಾಡಲ ಬಗ್ಗೆ ನಾವು ಈಗ ತೀರ್ಮಾನ ತಗೊಂಡಿದ್ದೀವಿ ಆ 2 EWSಅಲ್ಲಿ ಏನಾಗಿದೆ ಯಾವ ಜನಾಂಗ ಇದರಲ್ಲಿ ಕವರ್ ಆಗಿಲ್ಲ ವಾಟ್ ಎವರ್ ಮೋಡ್ ಆಫ್ ರಿಸರ್ವೇಷನ್ ಅಂತ ಹೇಳ್ತಾನೆ ಯಾವುದೇ ರೀತಿ ರಿಸರ್ವೇಷನ್ ಕವರ್ ಆಗಿಲ್ಲ ಅನ್ನೋರಿಗೆ ಮಾತ್ರ 10%ವರೆಗೂ ಕೊಡ್ಬೋದು ಅಂತ ಹೇಳಿದ್ದಾರೆ ನಾವೀಗ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಸೇರಬಹುದಾದಂಥ ಜನಾಂಗಗಳ ಸಂಖ್ಯೆನ ಇಲ್ಲಿ 2011 ಸೆನ್ಸಸ್ ಪ್ರಕಾರ ತಗೊಂಡು ಎಷ್ಟು ಪರ್ಸೆಂಟ್ ಅವ್ರಿಗೆ ಕೊಡ್ಬೋದು ಅಂತ ಆಧಾರದ ಮೇಲೆ ಚರ್ಚೆ ಮಾಡಿ ಉಳಿಯುತ್ತೆ ನಮಗೆ 10% ಅಲ್ಲಿಗೆ ಹೋಗುತ್ತೆ ಅಂತ ನಾವು ತಿಳ್ಕೊಂಡಿಲ್ಲ ಕರ್ನಾಟಕನಲ್ಲಿ 10% ತೊಗೊಳ್ಳೋವಷ್ಟು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರೋ ರಿಸರ್ವೇಷನ್ನೇ ಇಲ್ಲದಂಥ ಕಮ್ಯುನಿಟಿ ಉಳಿದಿಲ್ಲ ರಿಸರ್ವೇಷನ್ನೇ ಇಲ್ಲದಂಥ ಅಂತ ನಿಮ್ಗೆ ಯಾಕೆ ಗೊತ್ತೇಳ್ತೀನಿ ಲಿಂಗಾಯತರು ಕೂಡ ಈಗ ಅಂಡರ್ ರಿಸರ್ವೇಷನ್ನೇ 3B ನಲ್ಲಿ ಒಕ್ಕಲಿಗರು ಕೂಡ ಈಗ ಅಂಡರ್ ರಿಸರ್ವೇಷನ್ನೇ 3A ನಲ್ಲಿ ಏನು ನಾವು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂಡರ್ 3A 3B ಅಂತೀವಿ ಅವು ಆಲ್ರೆಡಿ ಕವರ್ಡ್ ಅಂತ ನಾವು ಆಗಿರುವಾಗ ಆ ಯಾವುದೂ ರಿಸರ್ವೇಷನಿಗೆ ಬರದಿರೋ ಜನಸಂಖ್ಯೆ ಭಾಳಷ್ಟಿಲ್ಲ ಅನ್ನೋದು ಒಂದು ಅಂದಾಜು ನಮ್ಮ ಮುಂದೆ ಇದೆ ಅದನ್ನು ಫೈನಲೈಸ್ ಮಾಡಿ ಅಲ್ಲಿ ಏನು ನಮಗೆ ಉಳಿಯುತ್ತೆ 10% ಅವ್ರಿಗೇನಾದ್ರು ಅಡಿಕ್ವೇಟ್ ರಿಸರ್ವೇಷನ್ ಕೊಟ್ಟು ಸೇವ್ ಆಗೋದನ್ನು ಈ ಕಡೆ ಪುಷ್ ಮಾಡ್ಕೋಬೇಕು 3C ಮತ್ತು 3Dಗೆ ಪುಷ್ ಮಾಡ್ಕೊಂಡು ಅದೇ 2C 2D ಗೆ ಪುಷ್ ಮಾಡಿಕೊಂಡು ಅಲ್ಲಿ ರಿಸರ್ವೇಷನನ್ನು ಅಗೈನ್ ಅಡಿಕ್ವೇಟಾಗಿ ರೈಸ್ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದ್ದೀವಿ ಅಲ್ಲಿ ರಿಸರ್ವೇಷನ್ ಎಷ್ಟು ರೈಸ್ ಮಾಡಿದ್ರು 2C 2Dನಲ್ಲಿ ಈಗ ಏನು ಪೊಲಿಟಿಕಲ್ ರಿಸರ್ವೇಷನ್ ಇದೆ ಅದು ಮೀರೋಂಗಿಲ್ಲ ಅವರು
एजुकेशन मान्य मुख्यमंत्री ऐनो नमगे बी इंद ऐनो थ्री ए इंद टू गे तंदिदारे निज नावु अवरिगे मुख्यमंत्री अभिनंदने सल्लिस्तीनि अवरु नम्मन्न ಈ ಹಿಂದುಳಿದ ಅತಿ ಹಿಂದುಳಿದ ಒಂದು ವರ್ಗಕ್ಕೆ ಸೇರಿಸಿ ಅಲ್ಲಿ ನಮಗೆ ನ್ಯಾಯವನ್ನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭ ಅಭಿನಂದನೆ ಸಮಿತಿ ಮಾಡ್ಬಿಟ್ಟು ಕಮಿಟಿ ಕನ್ಸಲ್ಟ್ ಮಾಡ್ಬಿಟ್ಟು ತನಿಖೆ ಮಾಡಿ ಏನು ಕುಲಶಾಸ್ತ್ರ ಅಧ್ಯಯನ ಮಾಡ್ಬಿಟ್ಟು ರಿಪೋರ್ಟ್ ತಗೊಂಡು ರಿಸರ್ವೇಷನ್ ಕೊಡ್ತೀರಾ ಕುಲಶಾಸ್ತ್ರ ಅಧ್ಯಯನ ಮಾಡೋದು ಓನ್ಲಿ ಫಾರ್ ಎಸ್ಟಿ ಮಾತ್ರ ಕಾನ್ಸ್ಟಿಟ್ಯೂಷನಲ್ ರಿಸರ್ವೇಷನ್ ಕ್ಯಾಟಗರಿಯನ್ನ ಬೇಕು ಅಂತ ಹೋರಾಟದಲ್ಲಿ ನಮ್ಮ ಹರಿಹರ ಪೀಠದ ಪೂಜ್ಯ ಶ್ರೀ ವಚನಾನಂದ ಸ್ವಾಮೀಜಿ ಅವರು ಕೂಡಲ ಸಂಗಮದ ಪೂಜ್ಯ ಶ್ರೀ ಜಯಮುತ್ತನ ಸ್ವಾಮೀಜಿ ಅವರು ಜಮಕಂಡಿಯ ಪೂಜ್ಯ ಶ್ರೀಗಳು ಸತತವಾಗಿ ಹೋರಾಟವನ್ನ ಮಾಡುತ್ತಾ ಬಂದಿದ್ದರು ಅವರ ಹೋರಾಟದ ಫಲವಾಗಿ ಇವತ್ತು ಗೌರವಾನಿತ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸರ್ ಅವರು ಕಾನೂನ ಸಚಿವರಾಗಿರುವಂತ ಮಾನ್ಯ ಶ್ರೀ ಮಧುಸ್ವಾಮಿ ಅವರು ಮತ್ತು ಹಿರಿಯ ಸಚಿವರಾಗಿರುವಂತ ನಮ್ಮ ಆರ್ ಅಶೋಕ್ ಸರ್ ಅವರು ಮತ್ತು ಈ ಎಜಿ ಅವರು ಮತ್ತು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿರುವಂತ ಮಾನ್ಯ ಶ್ರೀ ಜಯಪ್ರಕಾಶ್ ಹೆಗಡೆ ಅವರು ಹಾಗೂ ಕ್ಯಾಬಿನೆಟ್ನ ಎಲ್ಲ ಸಚಿವರು ಇವತ್ತು ಸತತ ಪ್ರಯತ್ನವನ್ನು ಮಾಡಿ ಇವತ್ತು ವೀರಶೈವ ಲಿಂಗಾಯತ ಮತ್ತು ಪಂಚಮಸಾಲಿ ಸಮಾಜ ಹಾಗೂ ಒಕ್ಕಲಿಗ ಸಮಾಜಕ್ಕೆ ಮತ್ತು ಉಳಿದಿರುವಂಥ ಯಾವುದೇ ಸಮಾಜಕ್ಕೆ ಧಕ್ಕೆ ಆಗಲಾರದಂತೆ ಇವತ್ತು 3B ಇರುವಂಥದ್ದನ್ನು 2Dಗೆ ತಂದು ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅದರ ಸಲುವಾಗಿ ನಾನು ಇಡೀ ಸಮಾಜದ ವತಿಯಿಂದ ಅವ ಎಲ್ಲ ಇದಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಾಯ ಸಹಕಾರ ಮಾಡಿ ಅನೌನ್ಸ್ ಮಾಡಿದ್ದಕ್ಕೆ ನಾನು ಅಭಿನಂದನೆಗಳನ್ನು. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್.